ಯಾಕೆ ಪ್ರಧಾನಿ ಮೋದಿ ಅವರು ಈ ತೀರ್ಮಾನ ಮಾಡಲ್ಲ ಅಂಗನವಾಡಿ ಅವರಿಗೊಂದು 21,000 ಆಶಾದವರಿಗೆ ಒಂದು 20,000 ಬಿಸಿಯೂಟದವರಿಗೆ ಒಂದು 12,000 ನಿಗದಿ ಮಾಡಿದ್ರೆ ನಿಮ್ಮ ಅಪ್ಪನ ಮನೆ ಗಂಟು ಹೋಗ್ತದೇನಪ್ಪ ಈ ದೇಶವನ್ನ ಕಟ್ಟಿದಂತ ಮಕ್ಕಳು ಅಪೌಷ್ಟಿಕತೆಯಿಂದ ಸಾಯ್ತಾ ಇದ್ದಾರೆ ಯಾರು ಸ್ವಾಮಿ ಇದಕ್ಕೆ ಕಾರಣ ಪ್ರಪಂಚದ ಇತರ ದೇಶಗಳಲ್ಲಿ ಭಾರತದ ಪ್ರಧಾನಿ ಗುರುತಿಸಲ್ಪಡುತ್ತಿದ್ದಾರೆ ಅಂತ ಮಾಧ್ಯಮಗಳು ವರದಿ ಮಾಡ್ತಾ ಇವೆ ಆದರೆ ಇದರಲ್ಲಿ ಹೊಸದೇನಿದೆ ದೇಶ ಸ್ವಾತಂತ್ರ್ಯಗೊಂಡ ನಂತರದ ದಿನಗಳಿಂದಲೂ ಎಲ್ಲಾ ದೇಶಗಳು ಭಾರತದ ಪ್ರಧಾನಿಯನ್ನ ಗೌರವಿಸುತ್ತಾ ಬಂದಿವೆ ಆದರೆ ದೇಶದ ಹಸುವಿನ ಸೂಚ್ಯಂಕ 111 ಕ್ಕೆ ಕುಸಿದಿರೋದಕ್ಕೆ ಪ್ರಧಾನಿ ಮೋದಿಗೆ ನಾಚಿಕೆ ಆಗಬೇಕು ಅಂತ ಹರಿಹಾಯ್ದಿದ್ದಾರೆ ಸಿಐಟಿಯು ರಾಜ್ಯಾಧ್ಯಕ್ಷ ಎಸ್ ವರಲಕ್ಷ್ಮಿ ಅವರು ಇಡೀ ದೇಶಾದ್ಯಂತ ನಡೆದ ರಾಜಭವನ ಚಲೋ ಭಾಗವಾಗಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಡೆದ ಮಹಾಧರಣಿಯಲ್ಲಿ ಅವರು ಮಾತನಾಡಿದರು ಈ ವೇಳೆ ಪ್ರಧಾನಿ ಮೋದಿ ಈ ದೇಶದ ಶ್ರಮಿಕ ವರ್ಗಕ್ಕೆ ಮಾಡಿರೋ ಮಹಾಮೋಸಗಳ ಬಗ್ಗೆ ಅವರು ಬೆಳಕು ಚೆಲ್ಲಿದರು ಅಷ್ಟು ಮಾತ್ರವಲ್ಲ ಮೋದಿ ಕೈಲಿರೋ ಅಧಿಕಾರ ಅದಾನಿಯ ಋಣವ ಅಥವಾ ಈ ದೇಶದ ಮತದಾರರ ಋಣವ ಅಂತ ಪ್ರಶ್ನಿಸಿದರು ಈ ಹೋರಾಟ ಭಾರತದ ಚರಿತ್ರೆ ಒಳಗಡೆನೆ ಒಂದು ದಾಖಲಾಗುವಂತ ಹೋರಾಟ ಯಾರಾರ ಕೇಳಬಹುದು ಏನ್ ಮೇಡಂ ನೀವು ಒಂದು 20-25,000 ಜನ ಬಂದು ಕೊಡ್ಲೇ ಚರಿತ್ರೆನ ಅಂತ ಸಂಖ್ಯಾತ್ಮಕವಾಗಿ ಮಾತ್ರ ಈ ಹೋರಾಟವನ್ನ ನೋಡಬಾರದು ಈ ಹೋರಾಟದಲ್ಲಿ ಭಾಗವಹಿಸಿರ್ತಕ್ಕಂತ ಈ ಭಾರತ ದೇಶವನ್ನ ಕಟ್ಟಿ ಬೆಳೆಸಿದಂತ ರೈತ ಕಾರ್ಮಿಕರೇನಿದ್ದಾರೆ ಅವರನ್ನ ಪ್ರತಿನಿಧಿಸತಕ್ಕಂತ ಸಂಘಟನೆಗಳು ಮಹಾನ್ ನೇತಾರರು ಈ ಒಂದು ಚಳವಳಿಯ ಭಾಗವಾಗಿದ್ದಾರೆ ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡಿಕೊಳ್ಳಬೇಕಾಗಿದೆ ಹಾಗೇನೇ ಮನುಷ್ಯನನ್ನ ಮನುಷ್ಯನಾಗಿ ನೋಡಲಾರದೇನೆ ಮನುಷ್ಯನನ್ನ ಇನ್ನೊಂದು ಜಾತಿಯ ಒಂದು ಪ್ರಾಣಿಯಾಗಿ ನೋಡ್ತಾ ಇರತಕ್ಕಂತ ಈ ಸಾಮಾಜಿಕ ವ್ಯವಸ್ಥೆಯ ವಿರುದ್ಧ ಹೋರಾಟ ಮಾಡ್ತಾ ಇರತಕ್ಕಂತ ಕೆಂಪು ಬಾವುಟ ನೀಲಿ ಬಾವುಟ ಬಿಳಿ ಬಾವುಟ ಹಸಿರು ಬಾವುಟಗಳು ಇವತ್ತು ಒಂದಾಗಿ ನಿಮ್ಮ ಮುಂದೆ ಬಂದಿದ್ದೇವೆ ಅನ್ನುವಂಥದ್ದನ್ನ ನಾವು ಈ ಒಂದು ಮಹಾ ಪಹಡಾವ ಮುಖಾಂತರ ಹೇಳ್ತಾ ಇದ್ದೀವಿ ಅನ್ನುವಂಥದ್ದನ್ನ ಇಲ್ಲಿ ಗಮನಿಸಬೇಕಾಗ್ತದೆ ಅಷ್ಟು ಮಾತ್ರ ಅಲ್ಲ ಯಾಕೆ ನಾವು ಇವತ್ತು ಇವತ್ತೆಲ್ಲಾನು ಕೂಡ ಬಂದಿದ್ದೇವೆ ನಮ್ಮ ದೇಶದಲ್ಲಿ ಕೆಲವರು ಹೇಳ್ತಾ ಇದ್ದಾರೆ ಏನಂತ ಹೇಳಿದ್ರೆ ಇನ್ನೊಂದು ಬಾರಿ ನಮಗೆ ಅಧಿಕಾರವನ್ನ ಕೊಟ್ಟರೆ 5 ಟ್ರಿಲಿಯನ್ ಆರ್ಥಿಕತೆಯನ್ನ ನಾವು ಸಾಧನೆ ಮಾಡ್ತೇವೆ ನೀವು ನಮಗೆ ಅವಕಾಶ ಕೊಡಿ ಅಂತ ನಾನು ಕೇಳ್ತೀನಿ ಸ್ವಾಮಿ ನಾಚಿಕೆ ಆಗೋದಿಲ್ವಾ ನಿಮಗೆ ಅಂತ ಹೇಳಿ ಒಂದು ಮೀಡಿಯಾಗಳಲ್ಲಿ ಬರ್ತಾ ಇದೆ ಭಾರತದ ಪ್ರಧಾನಿ ಬೇರೆ ಎಲ್ಲ ದೇಶದಲ್ಲಿ ಗುರುತಿಸಲ್ಪಡ್ತಾ ಇದ್ದಾರೆ ಅಂತ ಭಾರತದ ಪ್ರಧಾನಿ ಅವರು ಹಂಗಾಗಿ ಭಾರತದ ಪ್ರಧಾನಿಗಳನ್ನ ಸ್ವಾತಂತ್ರ್ಯ ಬಂದ ನಂತರದಲ್ಲಿ ಎಲ್ಲಾ ದೇಶಗಳಲ್ಲೂ ಗುರುತಿಸ್ತಾ ಇರ್ತಕ್ಕಂಥದ್ದು ಹೊಸ ಸಂಗತಿ ಅಲ್ಲ ಆದ್ರೆ ನಿಮಗೆ ನಾಚಿಕೆ ಆಗಬೇಕಾಗಿರೋದು ನೀವು ತಲೆ ತಗ್ಗಿಸಬೇಕಾಗಿರೋದು ಯಾವ ವಿಚಾರಕ್ಕೆ ಅಂತ ಹೇಳಿದ್ರೆ ಇದೇ ಭಾರತ ದೇಶ 111ನೇ ಸ್ಥಾನದಲ್ಲಿ ಇವತ್ತು ನಾವು ಕುಸಿತಾ ಇದೀವಲ್ಲ ಇದಕ್ಕೆ ನೀವು ತಲೆ ಬಗ್ಗಿಸಬೇಕು ಅನ್ನುವಂಥದ್ದನ್ನ ನಾವು ಹೇಳ್ತಾ ಇದ್ದೇವೆ ಯಾವುದ್ರಲ್ಲಿ 111ನೇ ಸ್ಥಾನ ಈ ದೇಶವನ್ನ ಕಟ್ಟಿದಂತ ಮಕ್ಕಳು ಅಪೌಷ್ಟಿಕತೆಯಿಂದ ಸಾಯ್ತಾ ಇದ್ದಾರೆ ಈ ದೇಶವನ್ನ ಕಟ್ಟಲಿಕ್ಕೆ ಇರ್ತಕ್ಕಂತ ಒಂದು ಜೀವಕ್ಕೆ ಜೀವ ಕೊಡುವಂತ ಹೆಣ್ಣು ಮಕ್ಕಳು ಗರ್ಭಧಾರಣೆ ಅಂತ ಸಂದರ್ಭದಲ್ಲಿ ಮಗುವಿಗೆ ಜನ್ಮ ಕೊಡೋ ಸಂದರ್ಭದಲ್ಲಿ ಇವತ್ತು ಹೆಣ್ಣು ಮಕ್ಕಳು ಸಾಯ್ತಾ ಇದ್ದಾರೆ ಅವರ ರಕ್ತ ಕಡಿಮೆ ಆಗಿ ಜೀವಂತ ಶವವಾಗಿ ಸಾಯ್ತಾ ಇದ್ದಾರೆ ಈ ದೇಶವನ್ನ ಕಟ್ಟಬೇಕಾಗಿರುವಂತ ಮೊಳಕೆ ಯೋಡದು ಕಣ್ಣು ಬಿಡುವಂತ ಮಗು 5 ವರ್ಷ ತುಂಬಿದ ಒಳಗಡೆನೆ ಇವತ್ತು ಅಪೌಷ್ಟಿಕತೆಯಿಂದ ಸಾಯ್ತಾ ಇದೆ ಯಾರು ಸ್ವಾಮಿ ಇದಕ್ಕೆ ಕಾರಣ ಇವತ್ತು ಯಾವ ರೈತ ಅನ್ನ ಬೆಳೆತಿದ್ದ ಅವನನ್ನ ಇವತ್ತು ವಿಷ ಕುಡಿಯುವ ಹಾಗೆ ಮಾಡಿದರೆ ಈ ದೇಶವನ್ನ ಕಟ್ಟಲಿಕ್ಕೆ ಯಾವ ಉತ್ಪಾದನೆಯಲ್ಲಿ ತೊಡಗಿದಂತ ಕಾರ್ಮಿಕ ಇವತ್ತು ಅವನನ್ನ ಗುತ್ತಿಗೆ ಕಾರ್ಮಿಕನನ್ನಾಗಿ ಮಾಡಿದರೆ ಈ ದೇಶವನ್ನ ಶಿಕ್ಷಣ ಕೊಡ್ಲಿಕ್ಕೆ ಆರೋಗ್ಯ ಕೊಡ್ಲಿಕ್ಕೆ ಆಹಾರ ಕೊಡ್ಲಿಕ್ಕೆ ಸ್ಕೀಮ್ಗಳಂತ ಮಾಡಿದರೆ ಆ ಸ್ಕೀಮ್ಗಳಲ್ಲಿ ಕೆಲಸ ಮಾಡುವಂತ ಈ ಅಂಗನವಾಡಿ ತಾಯಿಯಂದರು ತನ್ನ ಹೊಟ್ಟೆಯಲ್ಲಿ ಹುಟ್ಟಿದಂತ ಮಕ್ಕಳನ್ನ ಬಿಟ್ಟು ಈ ದೇಶದ ಮಕ್ಕಳ ತಾಯಿಯಾಗಿ ದುಡಿತಾ ಇದ್ದಾಳಲ್ಲ ಅವಳಿಗೆ ನೀವೇನ್ ಕೊಟ್ಟಿ ಅಂತ ಹೇಳಿ ಪ್ರಶ್ನೆ ಮಾಡ್ತಾ ಇದ್ದೇವೆ ಕರೋನಾ ಸಂದರ್ಭದ ಒಳಗಡೆ ನೀವು ನಿಮ್ಮ ಹೆಂಡತಿಯರೆಲ್ಲ ಮನೆಗಳಲ್ಲಿ ಬೆಚ್ಚಿಗೆ ಇದ್ರೆ ಈ ದೇಶವನ್ನ ಕಾಪಾಡಿದ್ದು ಈ ನಮ್ಮ ಗುಲಾಬಿ ಬಣ್ಣ ಸೀರೆ ಉಟ್ಕೊಂಡಿರ್ತಕ್ಕಂತ ಈ ಆಶಾ ಹೆಣ್ಮಕ್ಕಳು ಅಂಗನವಾಡಿ ಹೆಣ್ಮಕ್ಕಳು ಗ್ರಾಮ ಪಂಚಾಯಿತಿ ನೌಕರರು ಅನ್ನೋದನ್ನ ಎಲ್ಲರೂ ಕೂಡ ಮರ್ತು ಹೋಗಿದ್ದೀರಿ ನೀವನ್ನ ಸ್ವಾಮಿ ಕಾಪಾಡಿದ್ದು ನಿಮ್ಮ RSS ಎಲ್ಲಿತ್ತು ಗೊತ್ತಿಲ್ಲ ನಿಮ್ಮ ಬಜರಂಗ ದಳ ಎಲ್ಲಿತ್ತು ಗೊತ್ತಿಲ್ಲ ನೀವೆಲ್ಲ ಎಲ್ಲಿದ್ರಿ ಅಂತ ಹೇಳಿ ಗೊತ್ತಿಲ್ಲ ನಿಮ್ಮ ಅದಾನಿ ಅಂಬಾನಿ ಎಲ್ಲಿದ್ರು ಅಂತ ಹೇಳಿ ಗೊತ್ತಿಲ್ಲ ಆದ್ರೆ ಈ
ಒಂದೇಳಿ ಸಾಲದ ವಾಹನ ನಮ್ಮ ಮನೆ ಮುಂದೆ ಇರ್ತದೆ. ಆದ್ರೆ ಅದಾನಿ ಅಂಬಾನಿ ತಗೊಂಡಿರೋ ಸಾಲಕ್ಕೆ ರೈಟ್ ಆಫ್ ಅಂತ ಹೇಳಿ ಮಾಡಿ ನೀವಿವತ್ತು ಸಾಲ ಮನ್ನಾ ಮಾಡ್ತೀರಿ. ಅದಾನಿ ಅಂಬಾನಿ ಓಟಿಂದ ನೀವು ಗೆದ್ದೋದ್ರ, ನಮ್ಮ ಓಟಿಂದ ನೀವು ಗೆದ್ರ, ನಾವಿವತ್ತು ಇದನ್ನ ನಾವಿವತ್ತು ಪ್ರಶ್ನೆ ಮಾಡ್ತಾ ಇದ್ದೇವೆ. ನಿಮಗೆ ಓಟ್ ಹಾಕಿದಂತ ರೈತರಿಗೆ ಏನ್ ಕೊಟ್ರಿ? ನಿಮಗೆ ಓಟ್ ಹಾಕಿದಂತ ಕಾರ್ಮಿಕರಿಗೆ ಏನ್ ಕೊಟ್ರಿ? ನಿಮಗೆ ಓಟ್ ಹಾಕಿದಂತ ಮಹಿಳೆಯರಿಗೆ ಏನ್ ಕೊಟ್ರಿ? ಮೊನ್ನೆ ಒಂದು ಹೊಸದಾಗಿ ಹೇಳಿದ್ದಾರೆ 33% ರಿಸರ್ವೇಶನ್ ಕೊಟ್ಬಿಟ್ಟಿದ್ದೀವಿ ನೋಡಿ ಹೆಂಗಿದೆ. ಓಕೆ, ಏನದು 33% ರಿಸರ್ವೇಶನ್? ಇವತ್ತು ಸಿಗಲ್ಲ ನಮಗೆ, ಈ ಲೋಕಸಭಾ ಚುನಾವಣೆಯಲ್ಲಿ ಸಿಗಲ್ಲ ನಮಗೆ. ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಏನಾರ ಮೀಸಲಾತಿ ಸಿಗುತ್ತಾ? ಆವಾಗ್ಲೂ ಸಿಗಲ್ಲ. ಯಾಕೆ? ಈ ದೇಶದ ಪ್ರಧಾನಿಗಳು ವಾಜಪೇಯಿ ಅವರಿದ್ದಾಗ 2026 ತನಕ ಪಾರ್ಲಿಮೆಂಟ್ ಕ್ಷೇತ್ರಗಳನ್ನ ಮರು ವಿಂಗಡಣೆ ಮಾಡಲ್ಲ, ಹೆಚ್ಚಳ ಮಾಡಲ್ಲ ಅಂತ ಹೇಳಿ ಅವರೇ ತೀರ್ಮಾನವನ್ನ ತಗೊಂಡಿದ್ದಾರೆ. 2017-14 ನರೇಂದ್ರ ಮೋದಿ ಅವರಿಗೆ ಹೆಣ್ಣು ಮಕ್ಕಳ ಮೇಲೆ ಭಾರಿ ಪ್ರೀತಿ ಇದ್ದಿದ್ರೆ ಆವತ್ತು ಮೀಸಲಾತಿಯನ್ನ ನೀವು ತರಬೇಕಾಗಿತ್ತು. ಈಗ ಏನಾದ್ರೂ ಕೂಡ ಒಂದಷ್ಟು ಪ್ರಯತ್ನಗಳನ್ನ ಮಾಡಬಹುದಾಗಿತ್ತು. 2014 2024 ತನಕ ನಿಮ್ಮ ಕಣಿಗೆ ಹೆಣ್ಮಕ್ಕಳು ಕಾಣಿಸ್ಲಿಲ್ಲ. ಯಾಕೆ? ಯಾಕೆ? ಯಾಕಂದ್ರೆ ಇವತ್ತು ನೀವು ಎಲ್ಲ ರಂಗಗಳಲ್ಲೂ ಕೂಡ ಸೋಲ್ತಾ ಇದ್ದೀರಿ. ನಿಮಗೆ ಮುಖ ಇಲ್ಲ, 2024 ಓಟ್ ಕೇಳೋ ಮುಖ ನಿಮಗಿಲ್ಲ. ಹಂಗಾಗಿ ಇವತ್ತು ಹೆಣ್ಮಕ್ಕಳನ್ನ ಯಾಮಾರಿಸ್ಲಿಕ್ಕೆ ಅಥವಾ ಅವರ ಒಂದು ಏನು ಒಂದು ಅಂತಃಕರಣವನ್ನ ಪಡೀಲಿಕ್ಕೆ ನೀವು 33% ಅನ್ನೋ ನಾಟಕ ಆಡ್ತಾ ಇದ್ದೀರಿ. ಇದು ಕೂಡ ಕೇವಲ ನಾಟಕವಾಗಿ ಉಳಿದಿದೆ ಸ್ವಾಮಿ ಅನ್ನೋದನ್ನ ನಾವಿವತ್ತು ತಿಳ್ಕೋಬೇಕಾಗ್ತದೆ. ಇನ್ನೊಂದು, ನಾವು ಕಾರ್ಮಿಕ ಚಳವಳಿಗಳಾಗಿ ಏನ್ ಕೇಳ್ತಾ ಇದ್ದೇವೆ? ಕನಿಷ್ಠ ವೇತನ ಕೊಡಬೇಕು ಅಂತ. ನಮ್ಮ ಮೋದಿ ಸಾಹೇಬರು ಹೇಳ್ತಾರೆ, ಭಾರತದಲ್ಲಿರುವಂತ ಕಾರ್ಮಿಕರಿಗೆ 137 ರೂಪಾಯಿಗಿಂತ ಕಡಿಮೆ ಕೊಡಬಾರದು. ಸ್ವಾಮಿ, ಇವತ್ತೊಂದು ಡಬ್ಬ ಹಿಡ್ಕೊಂಡು ಇಲ್ಲಿ ನಿಂತ್ರೆ ಒಂದು ದಿನಕ್ಕೆ ಒಬ್ಬ ಭಿಕ್ಷುಕ ಎಷ್ಟು ಸಂಪಾದನೆ ಮಾಡಬಹುದು? ಆದ್ರೆ ಈ ದೇಶವನ್ನ ಕಟ್ಟುವಂತ ಕಾರ್ಮಿಕನಿಗೆ ಇವರು ಹೇಳ್ತಾರೆ ಕನಿಷ್ಠ ವೇತನ 137 ರೂಪಾಯಿ ಅಂತ ಹೇಳಿ, ನಾಚಿಕೆ ಆಗಲ್ವ ನಿಮಗೆ? ನೀವು ಯಾವತ್ತಾದ್ರೂ 137 ರೂಪಾಯಿ ತಗೊಂಡು ಜೀವನ ಮಾಡಿರೋ ಅನುಭವ ನಿಮಗಿದೆಯಾ ಅನ್ನುವಂಥದ್ದನ್ನ ಇವತ್ತು ನಾವು ಪ್ರಶ್ನೆ ಮಾಡ್ತಾ ಇದ್ದೇವೆ. ಹಾಗಾಗಿ ಕನಿಷ್ಠ ವೇತನ ಅನ್ನುವಂಥದ್ದು ಈ ದೇಶದ ಆರ್ಥಿಕತೆಯನ್ನ ಮುಂದಕ್ಕೆ ತಗೊಂಡೋಗ್ಲಿಕ್ಕೆ ಇರ್ತಕ್ಕಂಥ ಒಂದು ಸಾಧನ. ಇವತ್ತು ಸರ್ಕಾರದ ಅಂಗಿಅಂಶಗಳು ಹೇಳ್ತಾ ಇದ್ದಾವೆ, ನಿರುದ್ಯೋಗ ತಾಂಡವ ಆಡ್ತಾ ಇದೆ, ಸ್ವಯಂ ಉದ್ಯೋಗಸ್ಥರು ಜಾಸ್ತಿ ಆಗ್ತಾ ಇದ್ದಾರೆ, ಸ್ವಯಂ ಉದ್ಯೋಗ ಸೆಲ್ಫ್ ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗ್ತಾ ಇರೋದ್ರಿಂದ ಇವತ್ತು ಪ್ರೊಡಕ್ಷನ್ ಡೌನ್ ಆಗಿದೆ ಭಾರತದಲ್ಲಿ. ಉತ್ಪಾದನೆ ಇವತ್ತು ಕಡಿಮೆ ಆಗ್ತಾ ಇದೆ. ಉತ್ಪಾದನೆ ಕಡಿಮೆ ಆಯ್ತು ಅಂತ ಹೇಳಿದ್ರೆ ಇವತ್ತು ವಸ್ತುಗಳು ಬೇಡಿಕೆನೇ ಇಲ್ಲ. ಬೇಡಿಕೆ ಬರಬೇಕು ಅಂತ ಹೇಳಿದ್ರೆ ಜನರ ಕೈಯಲ್ಲಿ ಕೂಲಿ ಬರ್ಬೇಕು, ಜನರ ಕೈಯಲ್ಲಿ ಹಣ ಬರ್ಬೇಕು. ಹಾಗಾಗಿ ಇವತ್ತು ಜನರ ಕೈಯಲ್ಲಿ ಹಣ ನಗದು ಕೊಡಬೇಕು ಅಂತ ಹೇಳಿ ನಾವಿವತ್ತು ಕಾರ್ಮಿಕ ಚಳವಳಿಗಳು ಡಿಮ್ಯಾಂಡ್ ಅನ್ನ ಇಟ್ಟರೆ ಅವರು ಹೇಳ್ತಾರೆ ಕಾರ್ಮಿಕರಿಗೆ ಕೂಲಿ ಕೊಟ್ರೆ ಮಾಲೀಕರು ಬಡವರಾಗ್ಬಿಡ್ತಾರೆ ಅಂತ. ಕರೋನಾ ಟೈಮಲ್ಲಿ ಕಾರ್ಮಿಕರು ಬಡವರಾದ್ರ ಅಥವಾ ಅದಾನಿ ಅಂಬಾನಿ ಬಡವನಾದ್ರ ಯಾರು ಬಡವರಾಗಿದ್ದು? ಇಡೀ ದೇಶದ ಸಂಪತ್ತು 1% ಜನರ ಕೈಯಲ್ಲಿದೆ. ಈ 1% ಜನರನ್ನ ಸಾಕ್ಲಿಕ್ಕೆ ನಾವು 90% ಜನ ನಮ್ಮ ನಡುವನ್ನ ನಾವು ಬಗ್ಗಿಸ್ತಾ ಇದ್ದೀವಿ, ನಮ್ಮ ಬೆವರನ್ನ ಸುರಿಸ್ತಾ ಇದ್ದೀವಿ, ಇವತ್ತು ನಾವು ದುಡಿಮೆಯನ್ನ ಮಾಡ್ತಾ ಇದ್ದೀವಿ. ಆದ್ರೆ ಇದನ್ನ ಯಾವುದನ್ನು ಕೂಡ ಅವ್ರು ಇವತ್ತು ಹೇಳ್ತಾ ಇಲ್ಲ. ಕಾರ್ಮಿಕರ ಏನಿದ್ರು ಕೂಡ ಕಮ್ ಅಂಡ್ ಗೋ ಅಷ್ಟೇ ಅವ್ರ ಕೆಲಸ, ಬರಬೇಕು, ಹೇಳಿದ ಕೆಲಸ ಮಾಡಬೇಕು, ಹೋಗಬೇಕು. ಸೊ ಈ ರೀತಿಯಲ್ಲಿ ಇವತ್ತು ಕಾರ್ಮಿಕರನ್ನ ಸಂಪೂರ್ಣವಾಗಿ ಅವರಿಗಿರುವ ಎಲ್ಲ ಹಕ್ಕುಗಳನ್ನ ಅಧಿಕಾರಗಳನ್ನ ಇವತ್ತು ವಾಪಸ್ ತಗೊಳ್ತಾ ಇದ್ದಾರೆ. ಆ ರೀತಿ ವಾಪಸ್ ತಗೊಳ್ಳೋದಾದ್ರೆ ಏನಾಗ್ಬೋದು ಮುಂದಿನ ಪರಿಸ್ಥಿತಿ ಅನ್ನೋದನ್ನ ನಾವಿವತ್ತು ನೋಡ್ಬೇಕಾಗ್ತದೆ. ಇವತ್ತು ದೊಡ್ಡ ಪ್ರಮಾಣದಲ್ಲಿ ಸ್ಕೀಮ್ ವರ್ಕರ್ಸ್ ಬಂದಿದ್ದಾರೆ. ಸೊ ಸ್ಕೀಮ್ ವರ್ಕರ್ಸ್ ಅಂದ್ರೆ ಏನು? ಬಹಳ ಜನ ಅನ್ಕೊಡ್ತಾರೆ ಅಂಗನವಾಡಿ ಮೇಡಮ್ ಉಪ್ಪಿಟ್ಟು ಕೊಡ್ತಾರೆ, ಆಶಾ ಮೇಡಮ್ ಒಂದು ಇಂಜೆಕ್ಷನ್ ಹಾಕ್ತಾರೆ, ಬಿಸಿಯೂಟದವ್ರು ಒಂದು ಬಿಸಿಯೂಟ ಕೊಡ್ತಾರೆ ಅಂತ. ಸ್ವಾಮಿ, ನಮ್ಮ ಬಿಸಿಯೂಟ ಹೆಣ್ಣುಮಕ್ಕಳು ಒಂದು ದಿನಕ್ಕೆ 11 ಕೋಟಿ ಮಕ್ಕಳಿಗೆ ಅಡುಗೆಯನ್ನ ಮಾಡಿ ಕೊಡ್ತಾ ಇದ್ದಾರೆ. ಅಂಗನವಾಡಿಯವರು ಒಂದು ದಿನಕ್ಕೆ 11 ಕೋಟಿ ಫಲಾನುಭವಿಗಳನ್ನ ಅಟೆಂಡ್ ಮಾಡ್ತಾ ಇದ್ದಾರೆ. ಆಶಾದವರು ಮನೆಗೆ ಹೋಗಬೇಕು, ಎಷ್ಟು ನೀಚವಾಗಿ ನಡ್ಸ್ಕೊಳ್ತಾರಂದ್ರೆ ಯಾರಿಗಾರ ಕ್ಷಯ ಬಂದ್ರೆ ಆ ಕ್ಷಯ ಹೂಗಳನ್ನ ಇವತ್ತು ಕೈಯಲ್ಲಿ ಸಂಗ್ರಹ ಮಾಡಿ ಡಬ್ಬಿಯಲ್ಲಿ ತಗೊಂಡು ಬರಬೇಕು ಅಂತ ಹೇಳಿದ್ರೆ ನೀವು ಮಾಡ್ತೀರಾ ಈ ಕೆಲಸ ಅಂತ ಹೇಳಿ ನಾವು ಕೇಳ್ತಾ ಇದೀವಿ. ಈ ರೀತಿಯಲ್ಲಿ ನಮ್ಮ ದೇಶದ 1 ಕೋಟಿ ಜನರನ್ನ ಯಾವುದೇ ಕಾನೂನುಗಳಿಲ್ಲದೆ ಇವತ್ತು ದುಡಿಸ್ತಾ ಇದ್ದಾರೆ. ಸಂಭಾವನೆ ಅಂತಾರೆ, ಗೌರವಧನ ಅಂತ ಹೇಳ್ತಾರೆ, ಈ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಇವತ್ತು ಬಿಸಿಯೂಟ ಇಲ್ಲ ಅಂದ್ರೆ ಶಿಕ್ಷಣದ ಮೇಲೆ ಪರಿಣಾಮ ಆಗ್ತದೆ, ಅಂಗನವಾಡಿ ಇಲ್ಲ ಅಂದ್ರೆ
ಮಕ್ಕಳ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತದೆ. ಆಶಾದವರಿಲ್ಲ ಅಂದ್ರೆ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತದೆ. ಆಹಾರ, ಆರೋಗ್ಯ, ಶಿಕ್ಷಣ ಇದಿಲ್ಲದ ಭಾರತವನ್ನ ಕಲ್ಪಿಸ್ಕೊಳ್ಳಕ್ಕೆ ಸಾಧ್ಯ ಇದೆಯಾ ಅಂತ ಒಂದು ಕಾಣಿಕೆಯನ್ನ ಕೊಡುವಂತ ಈ ಸ್ಕೀಮ್ಗಳಿಗೆ ನರೇಂದ್ರ ಮೋದಿ ಸಾಹೇಬರು ಈ ದೇಶದ ಪ್ರಧಾನಿ ಆದ ಮೇಲೆ 300,000 ಕೋಟಿಯನ್ನ ಸಂಪೂರ್ಣವಾಗಿ ಬಜೆಟ್ ಕಡಿತ ಮಾಡಿದ್ದಾರೆ. 2018 ಈ ಮೂರು ವಿಭಾಗದವರಿಗೆ ಒಂದೇ ಒಂದು ಸಿಂಗಲ್ ರೂಪಾಯಿ ಅವರು ಹೆಚ್ಚಳ ಮಾಡಲಿಲ್ಲ. ದುಡ್ಡಿಲ್ವಾ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ? ಅದಕ್ಕೆ ನಾವು ಇವತ್ತು ಈ ಹೋರಾಟಗಳಲ್ಲಿ ಪ್ರಪೋಸಲ್ ಮಾಡ್ತಾ ಇದ್ದೀವಿ. ಮುಂದಿನ ಪಾರ್ಲಿಮೆಂಟ್ ಎಲೆಕ್ಷನ್ಸ್ ಅಲ್ಲಿ ಕೂಡ ಈ ಕ್ಯಾಂಪೇನ್ ಅನ್ನ ದೊಡ್ಡ ಪ್ರಮಾಣದಲ್ಲಿ ತಗೊಂಡು ಹೋಗ್ತಾ ಇದೀವಿ. ಏನಂತ, ಇವತ್ತು ಈ ಮೂರು ವಿಭಾಗದ ಹೆಣ್ಮಕ್ಳು ಬದುಕಬೇಕು ಅಂದ್ರೆ 54 ಲಕ್ಷ ಹೆಣ್ಮಕ್ಳು ಇದ್ದಾರೆ ಭಾರತದಲ್ಲಿ ಮೂರು ವಿಭಾಗದಲ್ಲಿ ಮಾತ್ರ. ಅಂಗನವಾಡಿಯವ್ರ ಬಂದು 21,000, ಆಶಾದವ್ರಿಗೊಂದು 20,000, ಬಿಸಿಯೂಟದವ್ರಿಗೊಂದು 12,000 ನಿಗದಿ ಮಾಡಿದ್ರೆ ನಿಮ್ಮ ಅಪ್ಪನ ಮನೆ ಗಂಟು ಹೋಗ್ತದೇನಪ್ಪ? ಎಷ್ಟಾಗತ್ತೆ ದುಡ್ಡು? ಎಲ್ಲಾ ಸೇರಿದ್ರೆ 100,000 ಕೋಟಿ ಆಯ್ತದೆ. 100,000 ಕೋಟಿ ಸರ್ಕಾರದಲ್ಲಿ ಇಲ್ವಾ? 100,000 ಕೋಟಿ ಖರ್ಚು ಮಾಡಿದ್ರೆ 54 ಲಕ್ಷ ಕುಟುಂಬಗಳು ಈ ದೇಶದಲ್ಲಿ ಬದುಕ್ತವೆ. ಆದ್ರೆ ಅದಕ್ಕೆ ಇವರು ತಯಾರಿಲ್ಲ. ಅದಕ್ಕೆ ನಾವಿವತ್ತು ಹೇಳ್ತಾ ಇದೀವಿ, ದುಡ್ಡಿಲ್ಲ ಅಂತ ಹೇಳಿದ್ರೆ ನಮ್ಮ ಖ್ಯಾತ ಅರ್ಥಶಾಸ್ತ್ರಜ್ಞರು ಪ್ರಭಾತ್ ಪಟ್ನಾಯಕ್ ಅವರು ಒಂದು ಅಂಶವನ್ನ ಹೇಳಿದ್ದಾರೆ. ಏನಂತ ಹೇಳಿದ್ರೆ, ನಮ್ಮ ದೇಶದ ಶ್ರೀಮಂತರ ಮೇಲೆ 2% ಸ್ಪೆಷಲ್ ಟ್ಯಾಕ್ಸ್ ಹಾಕಿ 38 ಲಕ್ಷ ಕೋಟಿ ಬರ್ತದೆ. 38 ಲಕ್ಷ ಕೋಟಿ ಬಂತು ಅಂತ ಹೇಳಿದ್ರೆ ಆಹಾರ, ಆರೋಗ್ಯ ಮತ್ತು ಎಲ್ಲವನ್ನೂ ಕೂಡ ಕಾಯಂ ನಮ್ಮ ಜನರಿಗೆ ಕೊಡ್ಲಿಕ್ಕೆ ಆಗ್ತದೆ. GDPಗೆ ಪರ್ಮನೆಂಟ್ ಆಗಿ ಒಂದು ಆದಾಯ ಬರ್ತದೆ. ಯಾಕೆ ಪ್ರಧಾನಿ ಮೋದಿಯವರು ಈ ತೀರ್ಮಾನ ಮಾಡಲ್ಲ? ಯಾಕೆ BJPಯವರು ಈ ತೀರ್ಮಾನ ಮಾಡಲ್ಲ? ಹಿಂದೂಗಳು ಅಂತ ಹೇಳ್ತಕ್ಕಂಥವರು, ನಾವು ರೈತರು ಹಿಂದೂಗಳಲ್ವಾ? ಕಾರ್ಮಿಕರು ಹಿಂದೂಗಳಲ್ವಾ? ನಾವು ಹೆಣ್ಮಕ್ಳು ಹಿಂದೂಗಳಲ್ವಾ? ಏನಕ್ಕೆ ಕಾಣಿಸ್ತಾ ಇದೀವಿ ನಾವೆಲ್ಲ? ಆದ್ರೆ ನಮಗೆ ಕೊಡಬೇಕಾದ ಸವಲತ್ತು ಬಂದಾಗ ನಾವು ಹಿಂದೂಗಳಲ್ಲ. ಆದ್ರೆ ನಿಮಗೆ ಓಟ್ ತಗೊಳಕ್ಕೆ ಬೇಕಾದಾಗ ಮಾತ್ರ ನಾವು ಹಿಂದೂಗಳಾಗಿ ಕಾಣಿಸ್ತೀವ. ನಿಮಗೆ ಈ ರಾಜಕೀಯ ಕುತಂತ್ರವನ್ನ ಇವತ್ತು ನಾವು ಬಯಲಿಗೆಳಿತೀವಿ, ಬಯಲಿಗೆಳೆದ ಬಿಡಲ್ಲ ಅನ್ನುವಂಥದ್ದನ್ನ ನಾವು ಇವತ್ತು ಹೇಳಬೇಕಾಗ್ತದೆ. ರೈತನಿಲ್ಲದ ಹಳ್ಳಿ ಇಲ್ಲ, ಕಾರ್ಮಿಕನಿಲ್ಲದ ಹಳ್ಳಿ ಇಲ್ಲ, ರೈತ ಕಾರ್ಮಿಕ ಇಬ್ಬರು ನಾವು ಒಂದಾಯ್ತು ಅಂತ ಹೇಳಿದ್ರೆ ಇವರನ್ನ ಡೆಲ್ಲಿಯಿಂದ ಓಡಿಸ್ಲಿಕ್ಕೆ ನಮಗೆ ಸಾಧ್ಯ ಇದೆ. ಆ ದಿಕ್ಕಲ್ಲಿ ಹೋರಾಟ ಯಶಸ್ಸಾಗ್ಲಿ ಅಂತೇಳಿ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.